ಅರ್ಥಧಾರಿ, ವಿದ್ವಾಂಸ, ಸಂಶೋಧಕ, ಪ್ರಾಧ್ಯಾಪಕ, ಸಂಘಟಕ ಮತ್ತು ಲೇಖಕರಾದ ಡಾಕ್ಟರ್ ಜಿ ಎಲ್ ಹೆಗ್ಡೆ ಕುಮಟ ಇವರ ಸಂದರ್ಶನ. ಜಿ ಎಲ್ ಹೆಗ್ಡೆ ಅವರು ನಮಸ್ಕಾರ. ನಮಸ್ಕಾರ. ನೀವು ಯಕ್ಷಗಾನದ ಬೇರೆ ಬೇರೆ ವಿಭಾಗಗಳಲ್ಲಿಯೂ ಸಾಹಿತ್ಯದ ವಿಭಾಗದಲ್ಲಿ ಕೆಲಸ ಮಾಡಿದರು. ವೃತ್ತಿ ಕಲಾವಿದರು ಯಕ್ಷಗಾನವನ್ನು ನೋಡುವ ರೀತಿ ಒಂದು, ಕೇವಲ ಕಲಾವಿದರು ನೋಡುವ ಒಂದು ರೀತಿ ಬೇರೆ. ವಿದ್ವಾಂಸರಾಗಿದ್ದು ಅವರು ಕಲಾವಿದರು ಅಲ್ಲದವರು ನೋಡುವ ರೀತಿ ಒಂದು ಬೇರೆ. ವಿದ್ವಾಂಸರಾಗಿ ಲೇಖಕರಾಗಿರ್ತಾರೆ. ನೀವು ಎಲ್ಲವೂ ಆಗಿರೋರು ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದರು. ನೀವು ಸುಮಾರು, ನಾನು ತಿಳಿದ ಹಾಗೆ, ಕಳೆದ 35-40 ವರ್ಷಗಳಿಂದ ಯಕ್ಷಗಾನ ಮತ್ತು ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿ ಕೆಲಸ ಮಾಡಿದೆ. ಮುಖ್ಯವಾಗಿ ಯಕ್ಷಗಾನಕ್ಕೆ ನಿಮ್ಮ ಪ್ರವೇಶದ ಹಿನ್ನೆಲೆ ಮತ್ತು ಪ್ರೇರಣೆ ಹೇಗೆ? ನಮ್ಮ ತಂದೆಯವರು ಯಕ್ಷಗಾನ ಮೇಳಗಳಲ್ಲಿ ಕೆಲವು ದಿವಸ ಅಡುಗೆ ಮಾಡ್ಲಿಕ್ಕೆ ಹೋಗ್ತಿದ್ರು. ಲಕ್ಷ್ಮೀನಾರಾಯಣ ಹೆಗಡೆ ಅವರ ತಂದೆಯವರು ಭಾಗವತಿಗೆ ಮಾಡ್ತಿದ್ರು. ಓ, ಅಂತೆ. ನಾವು ನೋಡ್ಲಿಲ್ಲ ಅದನ್ನ. ನೀವು ಅವರನ್ನು ನೋಡಲಿಲ್ಲ? ಇಲ್ಲ. ಆದ್ರೆ ತಮಾಷೆ ಏನು ಅಂದ್ರೆ, ಈ ಯಕ್ಷಗಾನದಿಂದ ಏನೂ ಸಿಗುವುದಿಲ್ಲ ಅನ್ನೋದು ನಿಖ್ಯ ಆದ್ಮೇಲೆ ನಮ್ಮ ತಂದೆಯವರು ಏನ್ ಮಾಡ್ತಿದ್ರು ಅಂದ್ರೆ ವಿರೋಧಿಸ್ತಿದ್ರು ಸ್ವಲ್ಪ ದಿವಸ. ನಮ್ಮ ದೊಡ್ಡಣ್ಣ ಯಕ್ಷಗಾನ ಮಾಡ್ತಿದ್ದ ಆಗ್ಲೇ, ಅವನೇ ಯಕ್ಷಗಾನದ ಬದುಕಿರ್ತಿ, ಆ ಈ ವೇಷ ಸಾಮಾನು ಎಲ್ಲ ತಗೊಂಡು ಮೂರು ದಾರಿಯಲ್ಲಿ ಇಟ್ಟು ಬೆಂಕಿ ಹಚ್ಚಿಬಿಟ್ರು. ಅಯ್ಯಯ್ಯೋ, ಅಷ್ಟು ಸಿಟ್ಟಿತ್ತು ಅವ್ರಿಗೆ. ಯಾಕೆಂದ್ರೆ ಬಡತನ ಇತ್ತು. ಹೌದು, ದುಡಿಮೆ ಇಲ್ಲ ಯಕ್ಷಗಾನದಲ್ಲಿ ಆ ಕಾಲಕ್ಕೆ. ಏನಿಲ್ಲ, ಅಷ್ಟೇ ಬಿಟ್ರೆ ಯಕ್ಷಗಾನ ಮೇಲೆ ದ್ವೇಷ ಏನಲ್ಲ ಅದು ವಾಸ್ತವಿಕವಾಗಿ. ಆದ್ರೆ ನಮ್ಮ ಅಣ್ಣ ಹಾಕದ್ದು ಮುಚ್ಚಿ ಅಲ್ಲಿ ಇಲ್ಲಿ ಕುಣಿದು ಆಟ ಕುಣಿತಿದ್ದ. ಸೊ ಇದನ್ನ ನಾವು ನೋಡ್ತಿದ್ವಲ್ಲ. ಮತ್ತೊಂದು ಜೊತೆಗೆ ಒಬ್ಬ ಆಚಾರಿ, ನಾನು ಸಣ್ಣವನಿರುವಾಗ ಸ್ಕೂಲಿಗೆ ಹೋಗ್ತಿದ್ದೆ, ನನ್ನ ಅಜ್ಜನ ಮನೆ, ಆ ಮನೆ ಕಟ್ಲಿಕ್ಕೆ ಬಂದಿದ್ದ. ಹೌದು, ಅವನು ಪ್ರತಿ ದಿವಸ ದೀಪದ ಬೋರ್ಡ್, ಸೀಮೆಣ್ಣೆ ದೀಪದ್ದು, ಅದ್ರ ಎಡಿ ಕೂತು ಸಂಜೆ ಹೊತ್ತಿನಲ್ಲಿ ಪ್ರಸಂಗಗಳು ಓದ್ತಿದ್ದ. ಆ ಸಮಾಜಕ್ಕೆ ಎಲ್ಲಾ ಕಡೆ ನಮ್ಮ ಜಿಲ್ಲೆಯಲ್ಲಿ ಹಾಗೆ ಯಕ್ಷಗಾನದ ತೀವ್ರವಾದ ಆಸಕ್ತಿ. ಆ ಪ್ರಸಂಗಗಳೆಲ್ಲ ನನ್ಗೆ ಭಯಪಟ್ಟು ಬರೋದು ಹಾಗೆ. ಓ, ಅವರಿಂದ. ಹೌದು, ಆಗಿನಿಂದ ನನ್ಗೆ ಅದರಲ್ಲಿ ಅಭಿರುಚಿ ಪ್ರಾರಂಭ ಆಯ್ತು. ನಮ್ಮ ಚಿಕ್ಕಪ್ಪ ವೇಷ ಮಾಡ್ತಿದ್ರು, ಮೇಷ್ಟಿದ್ರು. ಸೊ ಅವ್ರ ಜೊತೆಗೆ ಮೊದಲನೇದು ಅಂಗದ ಪಾತ್ರ ಮಾಡಿದ್ದೆ ನಾನು, ಇನ್ನೂ ನೆನಪಿದೆ. ಅಂಗದ ಒಂದು ಮಂಥರ ಹೀಗೆ ಪ್ರಾರಂಭ ಆಗೋದು. ಕಿನ್ನೀರ್ ನಾರಾಯಣ ಹೆಗಡೆಯವರ ಸ್ನೇಹ ಇತ್ತು ನಮಗೆ, ಅವ್ರ ಮಗ ನನ್ನ ಕ್ಲಾಸ್ಮೇಟ್ ಆಗಿತ್ತು. ಒಳ್ಳೆ ಮೊದಲೇಗಾರ, ನಮ್ಮ ಹೆಸರಾಂತ ಮೊದಲೇಗಾರ ಒಳ್ಳೆಯವರು, ಅವರ ಸಂಪರ್ಕ ಇತ್ತು ನನಗೆ. ಜೊತೆಗೆ ಸುತ್ತಮುತ್ತಲಲ್ಲಿ ಯಕ್ಷಗಾನ ಇರೋದು ಆ ಕಾಲಕ್ಕೆ, ಹಾಗಾಗಿ ಯಕ್ಷಗಾನ ಬಿಟ್ಟು ಬೇರೆ ಏನು ಇರಲಿಲ್ಲ ಯಥಾರ್ಥಕ್ಕಾದ್ರೆ. ಮತ್ತೆ ಮೂರೂರು ಮೇಳ ಇತ್ತಾಗ ಇತ್ತು, ದೇವರಕ್ಕೆ ಮೇಳ ಇತ್ತು, ಕರ್ಕಿ ಮೇಳ ಇತ್ತು, ಮೂರೂರು ಮೇಳ ಇತ್ತು, ಮೇಳ ಇತ್ತು, ಬಯಲಾಟಗಳ ಮೇಳ ತುಂಬ ಇತ್ತು. ಮೂರೂರು ಮೇಳ ಇತ್ತು ಬಯಲಾಟದ್ದು, ಇಲ್ಲಿ ನಮ್ಮ ಊರ್ಕೇರಿ ಮೇಳ ಅಂತಾನೆ ಇತ್ತು. ಹೆಗಡಿ ಮೇಳ ಇತ್ತು ಊರ್ಕೇರಿ. ಹೌದು, ಹೆಗಡಿ ಮೇಳನು ಬಹಳ ಪ್ರಸಿದ್ಧ ಇತ್ತು. ಇಷ್ಟ ಅಲ್ಲದೇನೆ ಬೇರೆ ಬೇರೆ ಕಡೆಗೆ ಕಲಾವಿದರೆಲ್ಲ ಸೇರ್ಕೊಂಡು ಬಯಲಾಮಟ್ಟ ಮಾಡೋ ಸಂಪ್ರದಾಯ ಇತ್ತು. ಹೆಕ್ ಮೇಳ, ಮುಂಡಕ್ಕಿ ಮೇಳ, ಮುಂಡಕ್ಕಿ. ಹೌದೌದು, ಹಾಗೆ ಸರಿತು. ಹೀಗೆ ಪ್ರಾರಂಭ ಆದದ್ದು ಯಕ್ಷಗಾನದ ಅಭಿರುಚಿ ನನಗೆ. ಸೊ ಆಮೇಲೆ ಸಾಹಿತ್ಯದಲ್ಲಿ ಅಧ್ಯಯನಕ್ಕೆ ತೊಡಗಿದ ಮೇಲೆ ಇದರಲ್ಲಿ ಯಕ್ಷಗಾನ ಅರ್ಥ ಹೇಳೋದಕ್ಕೆ ಶುರು ಮಾಡಿದೆ, ವೇಷ ಮಾಡೋದಕ್ಕೆ ಶುರು ಮಾಡಿದೆ. ನಿಮ್ಮ ಸ್ನಾತಕೋತ್ತರ ಬೆಂಗಳೂರು ಯೂನಿವರ್ಸಿಟಿ, ಗ್ರಾಜ್ಯುಯೇಷನ್ ಇಲ್ಲಿ ಇಲ್ಲ, ಅದು ಕೂಡ ಅಲ್ಲೇ. ಪಿ ಯು ಸಿವರೆಗೆ ಅರಂಗಿಯಲ್ಲಿ ಓದಿದ್ದೆ ನಾನು, ಅದರ ನಂತರ ಎಲ್ಲ ಬೆಂಗಳೂರಿನಲ್ಲೇ ಓದಿದ್ದೆ ಪಿ ಎಚ್ ಡಿ ಕೂಡ ಅಲ್ಲೇ, ಕಂಬಾರ ಗೈಡೆನ್ಸ್ ಅಲ್ಲಿ. ಇದ್ರ ಬಗ್ಗೆ ನಾಟಕ ಭಾಷಣ ಇದೆಲ್ಲ ಅಭಿರುಚಿ ಇತ್ತು ನಮ್ಗೆ ಮೊದಲು. ಕಂಬಾರ ಶಿಷ್ಯನಾದದ್ದು ಬಹುಶಃ ಅಭಿರುಚಿ ಸ್ವಲ್ಪ ವೃದ್ಧಿಗೆ ಕಾರಣವಾಗಿರ್ಬೋದು. ಹಾಗೆ ಅನ್ನೋದಕ್ಕಿಂತವ ಕಂಬಾರ ಅಕಸ್ಮಾತ್ ಆಗಿ ನನ್ಗೆ ಪ್ರೊಫೆಸರ್ ಆದರು. ಅವ್ರು ಹೇಳಿದ್ರು, ನಾನು ದಿ ಮೋಸ್ಟ್ ಫೇಲ್ಯೂರ್ ಗೈಡ್ ಅಂತ. ಅದೇ ಇವನ್ ನಿಮ್ಮನ್ನು ಪಾಸ್ ಮಾಡೋ ಜವಾಬ್ದಾರಿ ನಂದು ಅಂತ. ಆಕ್ಚುಲಿ ನಾನು ಹಾಲಕ್ಕಿ ಸಮಾಜದ ಮೇಲೆ ಅಧ್ಯಯನ ಮಾಡಿದೆ, ಅಧ್ಯಯನ ಯಶಸ್ವಿಯಾಗಿ ಮುಗಿಸಿದೆ. ಆದ್ರೆ ಯಕ್ಷಗಾನದ ಮೇಲೆ ಅಧ್ಯಯನ ಮಾಡಬೇಕು ಅಂತಿತ್ತು ನನಗೆ. ಸೊ ಆ ಕಾರಣದಿಂದಲೇ ನಾನು ಯಕ್ಷಗಾನ ವರ್ಣವೈಭವ ಅಂತ ಒಂದು ಪುಸ್ತಕ ಬರೆದಿದ್ದೆ. ಅದರಲ್ಲಿ ಎರಡು ಉದ್ದೇಶ ಏನು ಅಂದ್ರೆ, ಒಂದು ನಮ್ಮ ಪರಂಪರೆ ಹೇಗಿತ್ತು, ಅಟ್ಲೀಸ್ಟ್ ಉಳಿದ ಎಲ್ಲವುಗಳ ಅಲ್ಲದೆ ಇದ್ರು ಕೆಲವು ಪಾತ್ರಗಳಿಗೆ ಪಾರಂಪರಿಕವಾದ ಬಣ್ಣಗಾರಿಕೆ ಅಂತಿದೆ. ಆ ಬಣ್ಣಗಾರಿಕೆಯ ದಾಖಲೀಕರಣ ನನಗೆ ಮುಖ್ಯ ಆಗಿತ್ತು. ಬಹುಶಃ ಬಣ್ಣಗಾರಿಕೆ ದಾಖಲೀಕರಣ ಮತ್ತು ಕಲರ್ ಕಾಂಬಿನೇಷನ್ಗಳ ವಿಷಯ ನಿಮ್ಮ ಪುಸ್ತಕವೇ ಮೊದಲನೇದೇ? ಹೌದಾ, ಎಕ್ಸ್ಕ್ಲೂಸಿವ್ಲಿ ಬಂದಿರು. ಹೌದು, ಅದನ್ನ ದಾಖಲೀಕರಣ ಮಾಡಿದ್ದಾರೆ. ಅದನ್ನ ಕನ್ನಡ ವಿಶ್ವವಿದ್ಯಾಲಯ ಪಬ್ಲಿಷ್ ಮಾಡ್ತದೆ. ಅದ್ರ ಜೊತೆಗೆ ನನಗೆ ಶ್ರೇಣಿ ಅವರು ಮೊದಲಿಂದ ಬಹಳ ಸಣ್ಣವನ್ನಿರುವಾಗ 5-6 ವರ್ಷದಲ್ಲಿನೇ
ಶ್ರೇಣಿ ಅವರ ಪಾತ್ರದ ಬಗ್ಗೆ ನನಗೆ ತುಂಬ ಗೌರವ ಮತ್ತು ಎಲ್ಲಿದ್ರು ಆಟ ನೋಡ್ತಾರೆ. ಸೊ ಇದ್ರ ಪರಿಣಾಮ ಬಹಳ ಕಾಲ ನನಗಿತ್ತು. ಅವರ ವೇಷ, ಅವರ ತಾಳಮದ್ದಲ ಎರಡನ್ನು ನಾನು ನೋಡಿದ್ದೇನೆ ಮತ್ತೆ ಅದನ್ನ ಮೆಚ್ಚಿಕೊಂಡಿದ್ದೆ. ಅದ್ರ ಜೊತೆಗೆ ನಾನು ಬೆಂಗಳೂರಿನಲ್ಲಿರುವಾಗಲೂ ಕೂಡ ತಾಳಮದ್ದಲೆ ಅರ್ಥವನ್ನು ಅವ್ರ ಜೊತೆಗೆ ಹೇಳುವ ಯೋಗ ಸಿಕ್ಕಿತ್ತು ನನಗೆ. ಅದು ಕರ್ತಕ್ಕ ಭಾಗವತ ಇದ್ರು ಹಾಗೆ ಅವ್ರದ್ದೊಂದು ಮಂಜುನಾಥ್ ಮಂಜುನಾಥ್ ಭಾಗವತರು ಸಪೋರ್ಟರ್ ಅವರು ಅಂತ ನಮಗೆಲ್ಲ ಹೊಸ ಕಲಾವಿದರಿಗೆ. ಆಮೇಲೆ ನಿಮ್ ಜೊತೆ ಕೂಡ ತುಂಬಾ ಅರ್ಥ ಹೇಳಿದ್ದೆ ನಾವು ಒಟ್ಟಿಗೆ ಅಲ್ವಾ. ಯಕ್ಷಗಾನ ಅರ್ಥದಾರಿಕೆ ಅದು ಸಾಹಿತ್ಯಕ್ಕೆ ಬಹಳ ಬೇಕಾದ ವಿಷಯ ಅಂತ ಹೇಳ್ಕೊಂಡಿದ್ದೆ. ನಾವು ಬಹುಶಃ ಯಲ್ಲಾಪುರ ಶಿವಳ್ಳಿಯ ಎಲ್ಲಿ ಒಂದು ಶಿವಳ್ಳಿಯಲ್ಲಿ ಒಂದು ಕೃಷ್ಣಸೌರವ ಅದೇ ಕಡವೇ ಶ್ರೀಪಾದ ಹೆಗಡೆ ಅವರು ಇದ್ರು. ಅದು ಒಂದು ಅನ್ಫರ್ಗೆಟೇಬಲ್. ಮೂವತ್ತು ವರ್ಷ ಆಯ್ತಾ, 40 ವರ್ಷ 40 ವರ್ಷ ಆಮೇಲೆ ಕ್ಯಾಸೆಟ್ ಗಳಂತೂ ತುಂಬಾ ಮಾಡಿದ್ದೇನೆ. ಹೌದಾ? ಮತ್ತು ಈ ಪಲ್ಲವಿ ಪ್ರಕಾಶ್ ಅಂತ ಇದ್ದಾರೆ, ಅಪರೂಪದ ಕ್ಯಾಸೆಟ್ ಗಳು ಬಹುತೇಕ ಯಾರು ಮಾಡ್ಲಿಲ್ಲ ಅಂತದೆಲ್ಲ ಮಾಡಿದ್ದೇವೆ ನಾವು. ಹರಿಶ್ಚಂದ್ರ ನಿಮ್ಗೆ ನೆನಪಿರ್ಬೋದು, ನಿಮ್ ಇದ್ದೀರಿ ಕೆಲವು ಕರ್ಣವೇದನ ಹರಿಶ್ಚಂದ್ರ ಮತ್ತೆ ಸಮರ ಪರಶುರಾಮ ಕಾಳಿಂದ ಅವರು ನೆಗ್ಗೂರವರು ಕಡತೋಕರು ಮಾಬಲೆಂಗಡೆ ಮಂಜುಭಾಗವತರು ಒಟ್ಟಿಗೆ ಅದೊಂದು ವಿಶಿಷ್ಟವಾದ ಸಂಘಟನೆ ನಿಜವಾಗ್ಲು ಅದನ್ನು ಮಾಡ್ತಿದ್ವಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಶೇಣಿಯವರ ಸಾಹಿತ್ಯವನ್ನ ಸಂಗ್ರಹ ಮಾಡಬೇಕು ಅನ್ನುವ ಕಾರಣದಿಂದ ಒಂದು ಒಂದು ಶೇಣಿಯವರ ಒಂದು ಪಾತ್ರ ಬರ್ಕೊಂಡು ನಾನು ಶೇಣಿಯವ್ರು ಭೇಟಿಯಾದ್ರೆ ಅವರನ್ನು ಕೇಳಿದ್ರು. ಅವ್ರು ಮತ್ತೆ ಗೈಡ್ ಮಾಡಿದ್ರು ನನಗೆ ಎಲ್ಲೆಲ್ಲಿ ಹೋದ್ರೆ ಕ್ಯಾಸೆಟ್ಗಳು ಸಿಗ್ತವೆ ಅಂತ. ಸೊ ಹಾಗೆ ಸಂಚಾರ ಮಾಡ್ತಾ ಅವ್ಳನ್ನು ಸಂಗ್ರಹಿಸಿ ಒಂದು ನನ್ನೊಂದು ಸಂಶೋಧನೆ ಇತ್ತು ಅದರಲ್ಲಿ. ಅದಂದ್ರೆ ಇದು ಮಾತುಗಾರಿಕೆಯ ಒಂದು ಆಧರಿಸಿ ಅರ್ಥಗಾರಿಕೆಯನ್ನು ಆಧರಿಸಿ ವಿವಿಧ ಪಾತ್ರಗಳನ್ನು ಜೋಡಿಸಿ ಮಾಡಿದಂತ ಒಂದು ಮಹಾಕಾವ್ಯ. ಈ ದೃಷ್ಟಿಯಿಂದ ಈಗ ಏಕವಕ್ತೃ ಕಾವ್ಯಗಳು ಸೇರಿಸಿ ಸಿರಿ ಆಗಲಿ ಮಂಟೇಸ್ವಾಮಿ ಆಗಲಿ ಬಂದಿರಬಹುದು, ಆ ಸಾಂಪ್ರದಾಯಿಕ ಕಾವ್ಯವನ್ನು ಒಬ್ಬ ಹೇಳಿ ಇದಾಗಲ್ಲ, ಇದು ಪ್ರಸಂಗದ ಸ್ಪಾಂಟೇನಿಯಸ್ ಇಂಟರ್ಪ್ರಿಟೇಷನ್, ಬೇರೆ ಬೇರೆ ಪಾತ್ರಗಳು ಮತ್ತು ಅದಕ್ಕೆ ಒಬ್ಬನೇ ಕಲಾವಿದನಿಗೆ ಸಾಧ್ಯತೆಯೇ ತುಂಬಾ ಇದೆ. ಈ ದೃಷ್ಟಿಯಿಂದ ಬಹುಶಃ ಇದು ಒಂದು ಮಹತ್ವದ ಕೆಲಸ ಮತ್ತು ದೊಡ್ಡ ಕೆಲಸ. ಇದರಲ್ಲಿ ಶ್ರೇಣಿ ರಾಮಾಯಣದ ನಿಮ್ಮ ಅನುಭವ ಬೇರೆ, ಶ್ರೇಣಿ ಭಾರತದ ಅನುಭವ ಬೇರೆ. ಶ್ರೇಣಿ ರಾಮಾಯಣದ ಅನುಭವ ನಮಗೆ ಸ್ವಲ್ಪ ಹೇಳಿ. ಶ್ರೇಣಿ ರಾಮಾಯಣದ ಅನುಭವ ಅಂದ್ರೆ ಅದೊಂದು ವಿಚಿತ್ರ ಆಯ್ತು. ಒಂದ್ ದಿವಸ ನನಗೆ ಒಂದು ಸ್ವಪ್ನ ಬಿತ್ತು. ಸ್ವಪ್ನದಲ್ಲಿ ಕೊಲ್ಲೂರು ಮೂಕಾಂಬಿಕೆ ದರ್ಶನ, ಯಾರು ಪ್ರಸಾದ ತಗೊಂಡು ಬಂದಿದ್ದಾರೆ ನೋಡಿದ್ರು ಶ್ರೇಣಿಯವರು ಪ್ರಸಾದ ಕೊಟ್ಟಿದ್ರು. ಸರಿ, ಎಚ್ಚರ ಆಯ್ತು ನನಗೆ, ಏನಾದ್ರೂ ಈ ಮನುಷ್ಯನ ಬಗ್ಗೆ ಮಾಡಬೇಕು ಅಂತ ಅನಿಸ್ತು ನನಗೆ. ಆಗ ಈ ವಿಚಾರ ಇರಲಿಲ್ಲ, ಏನಾದ್ರೂ ಮಾಡಬೇಕು ಅಂತ ಹೇಳುವಾಗ ನನಗೆ ಈ ವಿಚಾರ ಸ್ಮರಣೆ ಆಯ್ತು. ಈ ಮಾಡಿದ್ರೆ ಇದು ಮಾಡಬಹುದಲ್ಲ, ನಾನು ಕಂಡು ಅನುಸತಿ ಏನು ಅಂತ ಅನೇಕ ಅರ್ಥ ಹೇಳೋದು ಕೇಳುವಾಗ ಅದರಲ್ಲಿ ಒಂದು ಏಕಸೂತ್ರತೆ ಇದೆ ಅವ್ರ ಪಾತ್ರಗಳಲ್ಲಿ. ಯಾವ ಪಾತ್ರವನ್ನೇ ಹೇಳಿ ಅದರ ಹಿಂದೆ ಏನೋ ಒಂದು ಉದ್ದೇಶ ಇದೆ. ನೀವು ಇದಕ್ಕಾಗಿ ಹೇಳಿಸಿರುವ ಅರ್ಥಗಳಲ್ಲಿ ಅವ್ರು ಮೊದಲು ಹೇಳದಿದ್ದ ಅರ್ಥಗಳು ವಾಲ್ಮೀಕಿ. ಹಾಗಾಗಿ ಅಲ್ಲಿಂದ ಪ್ರಾರಂಭ ಮಾಡಿ ನಾನು ಅದನ್ನು ಬರಿತಾ 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 ಹೋದ. ಅಂದ್ರೆ ನೀವು ದಾಖಲೆ ಮಾಡುವಾಗ ಲಭ್ಯವಾದನ್ನು ತೆಕ್ಕೊಂಡು ಮಾಡಿಸಿ ಯಾವ್ದು ಲಭ್ಯ ಇಲ್ವೋ ಅದನ್ನ ನೀವು ತಾವದೇ ಮಾಡಿಸಿದ್ರಿ. ಇಲ್ಲಿ ಮಾಡಿಸಿದ್ರ ಅಲ್ಲಿ ಕಾಸರಗೋಡು ಅವ್ರ ಮನೆಯಲ್ಲೇ ಮಾಡಿಸಿದ್ದಾರೆ. ನೀವು ಮಾಡುವಾಗ ಅನುಕ್ರಮವಾಗಿ ಮಾಡಿದ್ರೆ ಅಲ್ಲ ಹಿಂದೆ ಬಂದು ಹಿಂದೆ ಮುಂದೆ ಅದು ಅವರ ಮಟ್ಟಿಗೆ ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ ಅವ್ರ ಮಟ್ಟಿಗೆ ಸಮಸ್ಯೆ ಇಲ್ಲ ಅದೇ. ಹಾಗಾಗಿ ಮತ್ತೆ ಇಡೀ ವಾಲ್ಮೀಕಿಯಿಂದ ಶ್ರೀರಾಮ ನಿರ್ಯಾಣದವರೆಗೆ ಒಂದು ಏಕಸೂತ್ರತೆ ಇದೆ ಅಲ್ಲ. ಯಾವತ್ತು ಅದ್ವೈತ ತತ್ವವನ್ನ ಎಲ್ಲ ಪಾತ್ರಗಳು ಒಂದಲ್ಲ ಒಂದು ಅರ್ಥದಲ್ಲಿ ಹೇಳ್ತಿದ್ದು ಅನ್ನೋದು ಒಂದು. ಎರಡದು, ಈ ರಾಮಾಯಣವನ್ನ ಓದಿದ ನನ್ನ ಗುರುಗಳು ಕಂಬಾರರು ಓದಿದಾರೆ ಅವರು. ಇದನ್ನು ವಕೀಲಿ ರಾಮಾಯಣ ಅಂತ ಹೇಳ ಆ ವಾದಗಳನ್ನು ಗಮನಿಸಿ ಇದು ವಕೀಲಿ ರಾಮಾಯಣ ಇರ್ಬೋದು. ಮತ್ತೆ ಇದು ಕನ್ನಡಕ್ಕೆ ಒಂದು ದೊಡ್ಡ ಕೊಡುಗೆ ಅಂತ ಡಾಕ್ಟರ್ ಕೆ ವಿ ನಾರಾಯಣ ಅವರು ವೆರಿ ಇಂಪಾರ್ಟೆಂಟ್ ಬಹಳ ಮುಖ್ಯವಾದ ವಿಷಯವನ್ನು ಹೇಳುದು. ನಾನು ಯಕ್ಷಗಾನದ ಶಾಸ್ತ್ರೀಯ ಭಾಷೆಯ ವಿಷಯ ಬಂದಾಗಲೆಲ್ಲ ಯಕ್ಷಗಾನಕ್ಕೆ ಯಕ್ಷಗಾನದ ಕೊಡುಗೆ ದೊಡ್ಡದಿದೆ, ಅದರ ದಾಖಲಾತಿ ಮುಖ್ಯ ಅಂತ ಎಷ್ಟೋ ಸಲ ಹೇಳ್ತಾನೆ. ಅಂದ್ರೆ ಎಷ್ಟು ಮಟ್ಟಿಗೆ ಅದು ಹೋಗಿ ಮುಟ್ಟಿದೆ ಅವರಿಗೆ ಅನ್ನೋದು ನನಗೆ ಇನ್ನು ಸಂಶಯ ಇದೆ. ಶ್ರೇಣಿ ರಾಮಾಯಣ ನೀವು ಪಬ್ಲಿಷ್ ಮಾಡಿದ್ದು ನೀವೇ ಅಲ್ಲ ನಾನು ಮಾಡಿದ್ದೆ. ಅದು ಮುಟ್ಟಬೇಕಾದ ಹಾಗೆ ಮುಟ್ಟಿದ್ದ ಯಕ್ಷಗಾನ ವಲಯದಲ್ಲಿ ಅಥವಾ ಸಾಹಿತ್ಯ ವಲಯದಲ್ಲಿ? ಯಾಕಂದ್ರೆ ಯಕ್ಷಗಾನದ ಪುಸ್ತಕಗಳ ಸಮಸ್ಯೆ ಅಂದ್ರೆ ಸಾಹಿತ್ಯ ವಲಯದವರಿಗೆ ಅದು ಬೇಡ, ಅದು ಯಕ್ಷಗಾನ. ಯಕ್ಷಗಾನದವರಿಗೆ ಅದು ನಮ್ಗೆ ಗೊತ್ತುಂಟು. ಹಾಗಾಗಿದೆ ಈ ಸಮಸ್ಯೆ ನಿಮ್ಮ ಪುಸ್ತಕಕ್ಕೂ ಆಗಿದೆ? ಆಗಿದೆ, ಖಂಡಿತ ಆಗಿದೆ. ಆದ್ರೆ ಇತ್ತೀಚಿನ ದಿವಸಗಳಲ್ಲಿ ಕೆಲವು ಫೋನ್ಗಳು ಕೂಡ ಬರ್ತಾ ಇವೆ ನಮಗೆ. ಅದು ಅಂತ ಪುಸ್ತಕಗಳೆಲ್ಲ 10-20 ವರ್ಷ ಆದ್ಮೇಲೆ ಜೀವ ಬರೋದು. ಅದನ್ನ ಆರಂಭದಲ್ಲಿ ನೀವು ಕೂಡ ಹೇಳಿದ್ರೆ ಎರಡು ರಿವ್ಯೂ ಬರೆದಾಗ್ಲೇ ನಾನು ನಿಮ್ಗೆ ಹೇಳಿದೆ, ಈಗ ಕೇಳುವುದಿಲ್ಲ.
ನೀವು ಧರ್ಮಕ್ಕೆ ಕೊಟ್ಟು ಮುಗಿಸಿದ ಮೇಲೆ ಈ ಪುಸ್ತಕ ಅಲಭ್ಯ ಆಗ್ತದೆ ಅಂತ ರೀಪ್ರಿಂಟ್ ಆಗಿದೆ ಶ್ರೇಣಿ ರಾಮಾಯಣ. ಇಲ್ಲ, ಅದನ್ನು ಮಾಡಬೇಕು ಅಂತ ಸಂಕಲ್ಪ ಇದೆ ಸದ್ಯದಲ್ಲಿ. ಶ್ರೇಣಿ ಭಾರತ ನಿಮ್ಮ ಅಪ್ರೋಚಿಗೂ, ಶ್ರೇಣಿ ರಾಮಾಯಣದ ಅಪ್ರೋಚಿಗೂ, ದಾಖಲಾತಿ ಮತ್ತು ಇದರಲ್ಲಿ ಈಗ ಯಾಕಂದ್ರೆ ಶ್ರೇಣಿ ರಾಮಾಯಣ ನಿಮ್ಮದರ ದೊಡ್ಡ ಮುಖ್ಯ ಕೆಲಸ, ಅದರ ಲಿಮಿಟೇಷನ್ ಏನಂದ್ರೆ ಅದು ಒಂದು ಗಂಟೆ ಕ್ಯಾಸೆಟ್ಗಳ ಇದು ಹೆಚ್ಚು ಹೆಚ್ಚಿದೆ. ಒಂದು ರಾವಣನನ್ನು ಬಿಟ್ಟು ಒಂದು ಕೆಲವು ಪಾತ್ರಗಳು, ಒಂದು ಪೂರ್ಣಾವಧಿಯ ಪರ್ಫಾರ್ಮೆನ್ಸ್, ಹೌದು ಸಭಾ ರಿಯಲ್ ಒಂದು ಲೈವ್ ಆ ಥರದ್ದು ಕಡಿಮೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಶ್ರೇಣಿ ಭಾರತದಲ್ಲಿ ಬಹುಶಃ ಲೈವ್ ಭಾಗಗಳು ಹೆಚ್ಚಿದೆ. ಈ ಎರಡರಲ್ಲಿ ನಿಮ್ಮ ದಾಖಲೀಕರಣದ ಅನುಭವ ಏನು? ದಾಖಲೀಕರಣದ ಅನುಭವ ಅದು ಅದು ಎರಡು ಬಾರಿ ದಾಖಲೆ ಮಾಡಿದ್ದೇನೆ. ದಾಖಲೀಕರಣವೇ ಎರಡು ಸಲ ಆಗಿದೆ ಪ್ರತ್ಯೇಕವಾಗಿ. ಹೇಗೆ ಅಂದ್ರೆ, ಒಂದ್ಸಲ ಕನ್ನಡ ವಿಶ್ವವಿದ್ಯಾಲಯ ಒಂದು ಪ್ರಾಜೆಕ್ಟ್ ಮಾಡ್ಕೊಡ್ತು ನಮಗೆ, ಸೇನಿ ಸಾಹಿತ್ಯ ಸಂಗ್ರಹ ಅನ್ನೋದನ್ನು ಮಾಡಿದ್ದನ್ನ ಮಾಡಿ ಒಂದು 800 ಪುಟದ ಪುಸ್ತಕ ಮಾಡಿಕೊಟ್ಟೆ. ಕೊಟ್ರೆ ಅದನ್ನ ಸ್ಕ್ರಿಪ್ಟೇ ಇಲ್ಲ ಅಂತ ಮಾಡಿದ್ದೆ. ಕಳೆದೋಯ್ತು, ಕಳೆದೋಯ್ತು. ಕೇಳಿದ್ದೆ ನಾನು, ನಾನೇ ಸ್ವತಃ ಆ ಕಾಲದ ಯೂನಿವರ್ಸಿಟಿಯಲ್ಲಿ ವಿಚಾರಿಸಿದ್ದೆ ಏನು ಹೀಗಾಯ್ತು ಅಂತ. ನೀವು ಪ್ರತಿ ಇಟ್ಕೊಳ್ಳಿ, ಇಟ್ಕೊಂಡಿರಲ್ಲ. ಆಮೇಲೆ ಕೆರವಿನ ಶಂಭು ಹೆಗ್ಡೆ ಅವರು ಈ ವಿಷಯ ಪ್ರಸ್ತಾಪಿಸಿದಾಗ ಅವರು ಅಧ್ಯಕ್ಷರಿದ್ರು, ನೀವು ಪುನಃ ಅದನ್ನು ಮಾಡಿಕೊಡುದ ನಾನು ಪ್ರಿಂಟ್ ಮಾಡ್ತೇನೆ. ಓ, ಹೇಳಿದ ತಕ್ಷಣ ನಾನು ಮತ್ತೆ ಪುನಃ ಕಾರ್ಯಪ್ರವೃತ್ತನಾಗಿ ಕೆಲವು ಕ್ಯಾಸೆಟ್ಗಳಲ್ಲಿ ಇದ್ದು ನಾನು ಕ್ಯಾಸೆಟ್ ಇತ್ತು. ನೀವು ಎರಡನೇದಕ್ಕೆ ಪುನಃ ಮಾಡಬೇಕಾಗಿಲ್ಲ ಈಗ? ಕೆಲವು ಹೌದು, ಕೆಲವು ಮಾಡಬೇಕು, ತಾಳದಲ್ಲಿ ಮೇಲೆ ಮಾಡಬೇಕಾಯ್ತು. ಮಾಡಿ ಸೇರಿಸಿ ಪರ್ಫೆಕ್ಟ್ ಆಗಿ. ಅದು ದೊಡ್ಡ ಪುಸ್ತಕ, ಅದು ದೊಡ್ಡ ಪುಸ್ತಕ, ಹೌದು. ಅದು ಸುಮಾರು 650 ಪುಟ ಇತ್ತು. ಅದರ ಮೇಲೆ ನಾನು ಒಂದು ರಿವ್ಯೂ ಮಾಡಿದ್ದೇನೆ, ನೋಡಿದ್ದೇನೆ. ಆಮೇಲೆ ಡಾಕ್ಟರ್ ಕೆ ಪಿ ಭಟ್ ಅಂತ ನನ್ನ ಪ್ರೊಫೆಸರ್ ಒಂದು ಮಾಡಿದ್ದಾರೆ. ಕೃಷ್ಣ ಪರಮೇಶ್ವರ ಭಟ್ ಲಿಂಗ್ವಿಸ್ಟ್, ತಮಗೂ ಗೊತ್ತಿದೆ. ಕಳಿಸಲ ತಾವು ಬಂದ ಸಿಕ್ಕಿದೆ, ಹಳೆಯ ಸ್ನೇಹಿತರು ಕೂಡ. ಹಾಗಾಗಿ ಶ್ರೇಣಿ ಭಾರತ, ಶ್ರೇಣಿ ರಾಮನ್ ಎರಡು ಕೂಡ ಕನ್ನಡದ ಒಂದು ವಿಶಿಷ್ಟ ಪ್ರಯೋಗ, ಯುನಿಕ್, ವಿಶಿಷ್ಟ ಪ್ರಯೋಗ. ಮತ್ತೆ ಇವತ್ತಿಗೂ ಯಾರಾದ್ರೂ ಸಂಸ್ಕೃತವನ್ನ, ನ್ಯಾಯಶಾಸ್ತ್ರವನ್ನ ಚೆನ್ನಾಗಿ ಅಧ್ಯಯನ ಮಾಡಿದವರಿದ್ರೆ ಈ ಎರಡು ಪುಸ್ತಕ ಇಟ್ಕೊಂಡು ಒಂದು ದೊಡ್ಡ PhD ಕೂಡ ಮಾಡಬಹುದು ಅನ್ನೋದನ್ನ ನನ್ನ ಅನುಭವ. ನಾನು ಅದನ್ನೇ ಕೆಲವರಿಗೆ ಹೇಳಿದ್ದೇನೆ, ವಾಕ್ಯ ಪ್ರಯೋಗಗಳ ವಿಧಾನ ಇದೆಯಲ್ಲ, ಬಹಳ ಅಪರೂಪದ ಪ್ರಯೋಗ. ಅದನ್ನು ನೋಡಿ ಬಿಳಿಮಲೆ, ಡಾಕ್ಟರ್ ಬಿಳಿಮಲೆ ಅವರು ಹೇಳಿದ್ರು ವಾಕ್ಯ ರಚನಾ ವಿಧಾನವನ್ನೇ ಬೇರೆ ಅಧ್ಯಯನ ಮಾಡಬೇಕಲ್ಲಿ. ಅದು ಏನಾಗ್ತದೆ, ಯಾವುದು ಎಲ್ಲಿ ಸಂಭವಿಸ್ತದೆ ಅಂತಿಲ್ಲ. ಈ ಶ್ರೇಣಿಯ ಸ್ವಾಭಾವಿಕವಾಗಿ ಕಾರ್ಯಕ್ಷೇತ್ರ ದಕ್ಷಿಣ ಕನ್ನಡ, ಅದರಲ್ಲಿ ತೆಗೆದಿಟ್ಟು ಅದ್ರ ದಾಖಲಾತಿ ಎರಡು ಪುಸ್ತಕ ಆಗಿರುವುದು ಇಲ್ಲಿ. ಅಂದ್ರೆ ಒಂದು ಯೂನಿವರ್ಸಲ್ ಅಪೀಲ್ ಇರೋದು ಗೊತ್ತಾಗ್ತದೆ. ನೀವು ಸ್ವತಃ ಅರ್ಥದಾರಿ, ನೀವು ವೇಷವೂ ಮಾಡಿದ್ದೀರಿ, ಈಗಲೂ ಮಾಡ್ತಾ ಇದ್ದೀನಿ ಬಹುಶಃ. ನಿಮ್ಮ ಅರ್ಥಗಾರಿಕೆಯ ಟೋಟಲ್ ಅಪ್ರೋಚ್ ಏನು? ಅಂದ್ರೆ ನೀವು ಸ್ವಾಭಾವಿಕವಾಗಿ ಬೈ ಚಾಯ್ಸ್ ಕಾಣಿಸಿಕೊಳ್ಳುವುದು ಕಡಿಮೆ, ಹೌದು. ತುಂಬ ಕಾರ್ಯಕ್ರಮಗಳು ಇಲ್ಲ ನಿಮ್ದು, ಇಲ್ಲ ಚೂಸಿ, ಎಸ್ ಸ್ವಲ್ಪ ಆಗಿರಬಹುದು, ಹೌದು. ನಿಮ್ಮ ಅರ್ಥಗಾರಿಕೆಯ ಮೂಲ ವಿಧಾನ ಅಪ್ರೋಚ್ ಮತ್ತು ಅದು ಬದಲಾಗಿದೆ ಇಷ್ಟು ವರ್ಷಗಳಲ್ಲಿ? ಹಾಗೇನೇ ಇಲ್ಲ, ಬದಲು ಮಾಡಬೇಕಾದ ಅಗತ್ಯ ನನಗೆ ಕಾಣಲಿಲ್ಲ. ಒಂದಂದ್ರೆ ಬಯಲಾಟದ ಒಂದು ಅಪ್ರೋಚ್ ಇದೆ ನನ್ನಲ್ಲಿ. ಒಂದರ್ಥದಲ್ಲಿ ಇದು ಕಲೆ ಅಂತ ಹೇಳಿಸ್ಕೊಳ್ಬೇಕಾದ್ರೆ ಬರೇ ಆ ಭಾಷೆಗೆ ಭಾಷೆಯಿಂದ ರೂಪಿಸ್ಲಿಕ್ಕೆ ಆಗುದಿಲ್ಲ, ಅದರ ದೇಹದ ಭಾಷೆ ಕೂಡ ಬೇಕಾಗುತ್ತೆ. ಮತ್ತು ಭಾಷೆ ಅಂದ್ರೆ ಈ ನಾವು ಬಳಸಕ್ಕೆ ಶ್ರೇಣಿಯವರಲ್ಲಿ ಕಾಣ್ತೇವೆ ಅದನ್ನ, ಕೆಲವು ಹೂಕಾರಗಳು, ಕೆಲವು ಸಣ್ಣ ಸಂಗತಿಗಳು, ಮೌನವೂ ಕೂಡ ಪರಿಣಾಮ ಮಾಡಿದೆ. ಭಾಷೆಯನ್ನು ಅಭಿನಯವಾಗಿ ಬಳಸ್ತಿದ್ರು. ಸೊ ನಮ್ಮ ತಾಳಬದ್ಧಗಳೆಲ್ಲ ನಾವು ಅಭಿನಯ ಪ್ರಧಾನವಾದದ್ದೇ, ಮುಖ್ಯವಾಗಿ ಅಭಿನಯ ಇಲ್ಲಿ ಅದಿತ್ತು ಇತ್ತು. ಅದರಲ್ಲಿ ಆ ಹಳೆಯ ತೀರಾ ಅತಿಯಾದ ಅಭಿನಯ ಪದ್ಧತಿ ಅಲ್ಲದೆ ಇದ್ರು, ಅದರ ಸ್ವರದ ಏರಿಳಿಯಲ್ಲಿ ಮತ್ತೆ ರಸಗಳ ಅಭಿವ್ಯಕ್ತಿಯಲ್ಲಿ ನಾವು ಇವತ್ತಿಗೂ ಅದನ್ನೇ ಬಳಸ್ತೇವೆ. ಅದು ಅದರಿಂದಲೇ ನಮಗೆ ಅದರಲ್ಲೊಂದು ಹಿತ ಇದೆ. ನನ್ನ ಅಪ್ರೋಚ್ ಹಾಗೇನೆ, ಕಲಾಕೃತಿ ಆಗ್ಬೇಕು, ಕಲಾಕೃತಿ ಆಗ್ಬೇಕು ಅನ್ನೋ ಅರ್ಥದಲ್ಲಿ ಬರೇ ಒಂದು ತಾಸು ಎರಡು ತಾಸು ಒಂದು ಪದ್ಯಕ್ಕೆ ವ್ಯಾಖ್ಯಾನ ಮಾಡೋದಿದೆಯಲ್ಲ, ಅದು ಸರಿಯಲ್ಲ ಅಂತಲೇ ನನ್ನ ಅಭಿಪ್ರಾಯ. ಚರ್ಚೆ ಬೇಕಾಗಲಿ, ಅನಿವಾರ್ಯ ಬೇಕಿಲ್ಲ, ಬೇಕಿಲ್ಲ ತೀರಾ. ಅಂದ್ರೆ ಕೆಲವು ಸಲ ಈ ನಿಮ್ಮ ನಿಮ್ಮೊಟ್ಟಿಗೆ ಮಾತಾಡುವಾಗ ನನಗೆ ಸಂತೋಷ ಆಗುದಂದ್ರೆ ಚುಟುಕಾದ ನಮ್ಮ ಸಂಭಾಷಣೆಗಳಿವೆಲ್ಲ ಅದು ಕೂಡ ತುಂಬಾ ಪರಿಣಾಮ ಮಾಡ್ತೇವೆ ಅನ್ನೋದನ್ನು ಕಂಡಿದ್ದೇನೆ. ತೀರಾ ಗಿಡ್ಡ ಮಾತನಾಡಿ, ತೀರಾ ಚುರುಕಾಗಿ ಮಾತಾಡಿ ಪರಿಣಾಮ ಆಗ್ತದೆ, ಕಲಾಕೃತಿ ರೂಪಿಸ್ಲಿಕ್ಕೆ ಬರ್ತದೆ. ನೀವು ಸಂಶೋಧನೆಯ ಸಂಸ್ಥೆ ಯಾವಾಗ ಶುರು ಮಾಡಿದ್ರಿ? 2010 ಪ್ರಾರಂಭ ಮಾಡಿದೆ, 2010. ಅದು ನನ್ನ ಉದ್ದೇಶ ಅದೇ ಇತ್ತು, ಯಕ್ಷಗಾನದಲ್ಲಿ ಏನಪ್ಪಾ ಸಂಶೋಧನೆ ಮಾಡೋದಕ್ಕಿದೆ ಅಂತ ಕೆಲವು ನನ್ನ ಆಗ್ಲಿ ಕೇಳಿದ್ರೆ. ಅದನ್ನು ಸಂಶೋಧನೆ ಅಂದ್ರೆ ಕೇವಲ ಬರೆದು ಪುಸ್ತಕ ಮಾಡಿ ಪಬ್ಲಿಷ್ ಮಾಡುವುದು ಮಾತ್ರ ಸಂಶೋಧನೆ ಅಂತ ನಾನು ಅನ್ಕೊಳ್ಳಿಲ್ಲ.
ಎಷ್ಟೆಲ್ಲ ಕಲಾವಿದರಿದ್ದಾರೆ, ಎಷ್ಟೆಲ್ಲ ಜನರ ಸಂಗತಿಗಳನ್ನು ಹೇಳಬೇಕಾದಂತಿದೆ, ಹುಡುಕಬೇಕಾದಂತಿದೆ. ಅದಕ್ಕಿಂತ ಏನು ಮಾಡಿದೆ ಅಂತಂದರೆ, ಇಡೀ ಎಲ್ಲೆಲ್ಲ ಯಕ್ಷಗಾನ ಇದೆ ಅವರಿಗೆಲ್ಲ ಹೇಳಿ ಆ ಮೇಳಗಳನ್ನು ಸಂಘಟಿಸಿ, ವೃತ್ತಿ ಮೇಳಗಳನ್ನಲ್ಲ ಹವ್ಯಾಸಿಗಳನ್ನು ಸಂಗ್ರಹ ಮಾಡಿ ಅವರ ಕಾಂಪಿಟೀಷನ್ ಮಾಡಿ ಇಲ್ಲಿ ಬಹಳ ದೊಡ್ಡ ಸ್ಪರ್ಧೆ ಮಾಡಿದ್ದೇವೆ. ಎರಡು ಸಾರಿ ಹಾಗೆ ಆಯಿತು. ಅದು ದೊಡ್ಡ ಪರಿಣಾಮ ಮಾಡಿದೆ, ಯಾಕಂದ್ರೆ ನಮ್ಮ ಕುಮಟಕ್ಕೆ ಇಷ್ಟೆಲ್ಲ ಕಲಾವಿದ್ರೆ ಸಂಶೋಧನೆ ನಮ್ದು. ಮತ್ತೆ ಯಕ್ಷಗಾನ ಹೋಯ್ತು 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 ಅಂತಾರೆ, ಸುಳ್ಳದು ಅಂತ ತೋರಿಸಿದ್ದೇವೆ. ಅದು ನಮ್ಗೆ ಬಹಳ ಮುಖ್ಯವಾದ, ಅದನ್ನ ನಾವು ದಾಖಲು ಮಾಡಿದ್ದೇವೆ. ಹಾಗೆ ಹೆಣ್ಣು ಮಕ್ಕಳನ್ನು ಕೂಡ, ಮಹಿಳೆಯರನ್ನ ಒಂದು 10 ಮೇಳಗಳನ್ನು ಸಂಘಟಿಸಿ ಕಳೆದು ಇಲ್ಲಿ ಅವರಿಗೆ ವೇದಿಕೆ ಕೊಟ್ಟು, ನೋಡ್ರಪ್ಪ ಹೀಗೆಲ್ಲ ಇದೆ ಜಗತ್ತಿನಲ್ಲಿ ವೇದಿಕೆ ನೋಡಿ ಸ್ವಲ್ಪ ಅಂತ ತೋರಿಸಿದೆ. ಆ ಪ್ರಮಾಣದ ಮಹಿಳಾ ಯಕ್ಷಗಾನ ಸರಣಿ ಅದೇ ಮೊದಲೇ 12ನೇ ಜಿಲ್ಲೆ. ಅದು ತುಂಬಾ ಅಂದ್ರೆ ಯಾಕೆ ಹೇಳ್ತೇನೆ ಅಂತಂದ್ರೆ, ನಮ್ಮ ಸಂಶೋಧನೆಯ ದೃಷ್ಟಿಯಿಂದ ಮುಖ್ಯವಾದ ವಿಷಯ ಇಂತಹ ದಾಖಲೆಯನ್ನ ಕಕ್ಕಿ ಮೇಳದವರು ಕೂಡ ಅವ್ರದ್ದು ಕೊನೆಯ ಆಟ ಅನ್ಬಹುದು. ಈಗ 8 ಯಕ್ಷಗಾನಗಳನ್ನ ಈ ಸೂಡಿ ಬೆಳಕು ಹಳೆಯ ಪದ್ಧತಿಯಂತೆ ದಾಖಲೆ ಮಾಡಿಟ್ಟಿದ್ದೇನೆ. ಅದ್ರ ನಂತರ ಮೊದಲಿಗೆ ಯಕ್ಷಗಾನ ಮಾಡಲಿಲ್ಲ ದೇವಟಿಗೆ ಬೆಳಕಲ್ಲಿ. ಅದು ದಾಖಲೆ ಎಷ್ಟು ಪ್ರಸಂಗ? ಅದು 8 ಪ್ರಸಂಗಗಳು ಒಟ್ಟಿಗೆ, 2-3 ಗಂಟೆ, 3 ಗಂಟೆ ಸಾಮಾನ್ಯವಾಗಿ, 1.5-2 ಗಂಟೆ. ಈಗ ಕರ್ಕಿ ಮೇಳದ ಘೋಷ ಇಲ್ಲ, ದಾಖಲಾತಿ ಅಂತ ಇರುವುದು ಅದುವೇ. ಅದೇನೆ ಆಗ ಪರಮಹಂಸಿಗಾರಿದ್ದೀರ? ಇಲ್ಲ, ಸತ್ಯನಾಸಿಗಾರು, ನಾರಾಯಣ ಸಿಗಾರು, ಕೃಷ್ಣ ಸಿಗಾರು ಇವರೆಲ್ಲ ಇದ್ರು, ಜೊತೆಗೆ ನಾನು ವ್ಯಾಸ ಮಾಡ್ತಿದ್ದೆ. ಒಂದು ರೀತಿ ಕರ್ಕಿಯ ಹಿಂದಿನ ತಲೆಮಾರಿನ ಕೊನೆ ಹಂತದ ಸಂದರ್ಭ ಅದು, ಪ್ರಯೋಗ ಅದು. ಎಸ್, ಅದು ಬಹಳ ದೊಡ್ಡ ದಾಖಲೆ. ಹಾಗೇನೆ ಧರ್ಮಶಾಲೆ ಮಹಾಬಲೇಶ್ವರ ಭಟ್ರು ನಿಮ್ಗೆ ಆಮೇಲೆ ಅದೇ ಸಂದರ್ಭದಲ್ಲಿ ಆ ಕಾಂಪಿಟೇಷನ್ ಅಲ್ಲಿ ನನಗೆ ಗೊತ್ತಾಗದ್ದು, ಗೀತಾನುಸಂಧಾನ ಅಂತ ಒಂದು ಯಕ್ಷಗಾನ ಆಯ್ತು. ಭಗವದ್ಗೀತೆಯನ್ನು ಇಷ್ಟು ಸುಂದರವಾಗಿ ಯಕ್ಷಗಾನ ಮಾಡಬಹುದೇ, ದೊಡ್ಡ ಕಥೆ. ಆಮೇಲೆ ಅದು ಸ್ಕ್ರಿಪ್ಟ್ ಇತ್ತು, ಅದನ್ನ ಇಮಿಡಿಯೇಟ್ ಪಬ್ಲಿಷ್ ಮಾಡಿ ನಾವು ಪುಸ್ತಕವನ್ನು ಭಾಗವತರಿಗೆ ಗೌರವ ಸಮರ್ಪಣೆ ಮಾಡಿದ್ದೇವೆ. ನಮ್ಮ ಉದ್ದೇಶವೇ ಅದು. ಈ ಸುತ್ತಮುತ್ತಲ ಎಲ್ಲ ಈ ದಾಖಲೀಕರಣ ಆಗ್ಬೇಕಾದ ಅಗತ್ಯ ಇದೆ. ಸಂಶೋಧನೆ ಕೇಂದ್ರ ಮಾಡ್ತಾ ಇರೋ ಕೆಲಸದ್ದು ತುಂಬಾ ಬರ್ತಾ ಹೋಗ್ತದೆ. ಈಗ ನಮಗೆ ಈಗ ನೋಡಿದ್ರೆ ನಾನು ಹುಕ್ಲ ಮುಖ್ಯ ಮೇಳ ಅಂತ ಒಂದು ಅದೆಲ್ಲದೆ ಬೇಕಾಗಿ ನಮ್ಗೆ ಗೊತ್ತಿರೋದು ಕರ್ಕಿ ಮೇಳ, ಮುರೂರು ಮೇಳ, ಕೆರವಿನ ಮೇಳ, ಅದು ಮಹತ್ವದ್ದೇ. ಆದ್ರೆ ಹೀಗೊಂದಿತ್ತು, ಅಲ್ಲಿ ಯಾರಿದ್ರು, ಈ ತರ ಮಾಡಬೇಕಾದ ಕೆಲಸ ತುಂಬಾ ಇದೆ. ಒಂದು ಅಕಾಡೆಮಿ ಮತ್ತೆ ಒಂದು ಯೂನಿವರ್ಸಿಟಿ ಮಾಡಬಹುದಾದಷ್ಟು ಕೆಲಸ ಇದೆ. ಯಕ್ಷಗಾನಕ್ಕೆ ಒಂದು ಯೂನಿವರ್ಸಿಟಿ ಅಗತ್ಯ ಇದೆ ಅಂತ ಕೇಳಿದ್ರೆ ನಾನು ಹೇಳಬಲ್ಲ. ಮತ್ತೆ ಕನ್ನಡಕ್ಕೆ ಬೇಕು ಅಂತ, ಬೇಕು ಬೇಕು ಅನಿವಾರ್ಯ. ಅದು ಈಗ ಇಷ್ಟೆಲ್ಲ ಯಾವ್ಯಾವುದೋ ವಿಷಯದ ಬಗ್ಗೆ ಯೂನಿವರ್ಸಿಟಿ ಮಾಡ್ತೀರಿ, ಪ್ರತಿ ದಿವಸ ಸಾವಿರಾರು ಜನರಿಗೆ ಊಟ ಕೊಡುವ ಒಂದು ಸಂಸ್ಥೆಯಾಗಿ ಇಷ್ಟು ಜನರಿಗೆ ಉಪಕಾರ ಮಾಡ್ತಾ ಇರೋ ಒಂದು ವಿಷಯ, ಜೀವಂತ ವಿಷಯ, ಅದ್ರ ಬಗ್ಗೆ ನೀವು ಒಂದು ಯೂನಿವರ್ಸಿಟಿ ಮಾಡಲಿಕ್ಕೆ ಯಾಕೆ ಯೋಚನೆ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಮಾಡಬೇಕಾದದ್ದು ಅನಿವಾರ್ಯವಾಗಿದೆ, ಮಾಡಬಹುದಷ್ಟು ಸಾಮಗ್ರಿಗಳಿವೆ. ಮತ್ತೆ ಎಲ್ಲಿಯವರೆಗೆ ಯಕ್ಷಗಾನ ಉಳಿತದ, ಕನ್ನಡವೂ ಉಳಿತದೆ. ಅದರಿಂದ ಕನ್ನಡಕ್ಕೆ ಇಷ್ಟು ದೊಡ್ಡ ಉತ್ಕೃಷ್ಟ ಸ್ವರೂಪಗಳು ಅಲ್ವೇ. ಹಾಗಾಗಿ ಅದ್ರ ಬಗ್ಗೆ ತುಂಬಾ ಕೆಲಸ ಅಂತಂದ್ರೆ ಇಂಥ ಕೆಲಸಗಳನ್ನ ಮಾಡಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಅಂದ್ರೆ ನಿಮ್ಮ ಒಂದು ಗೋಷ್ಠಿಯ ನಾನು ಭಾಗವಹಿಸಿದ್ದೆ. ಕನ್ನಡ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ, ಶಾಸ್ತ್ರೀಯ ಭಾಷೆಯ ವಿವಾದ ಏನೇ ಇಲ್ಲ, ಕ್ಲಾಸಿಕಲ್ ಲ್ಯಾಂಗ್ವೇಜ್. ಅದನ್ನು ಪ್ರತಿಪಾದಿಸುವುದಕ್ಕೆ ಯಕ್ಷಗಾನ ಸಹಾಯಕ ಮಾತ್ರ ಅಲ್ಲ, ಯಕ್ಷಗಾನ ಅದರ ಅತ್ಯುತ್ತಮವಾದ ಒಂದು ಸ್ವರೂಪ ಸಂಕೇತ ಕನ್ನಡ ಭಾಷೆಯ ಶಾಸ್ತ್ರೀಯತೆ ಅಂತ ಮನಗಂಡ ನೀವು ಒಂದು ಗೋಷ್ಠಿ ಮಾಡಿದ್ರು. ಅದು ಯಕ್ಷಗಾನದ ಅಧ್ಯಯನಾತ್ಮಕ ಅಕಾಡೆಮಿಕ್ಸ್ ವಿಭಾಗದಲ್ಲೇ ಒಂದು ಪ್ರತ್ಯೇಕವಾದ ದಾಖಲೆ. ಈಗ ನೀವು ಅದನ್ನು ಯೋಚಿಸುವಾಗ ನಿಮ್ಮ ಧೋರಣೆ ಏನು? ಅಂದರೆ ಒಂದು ಶಾಸ್ತ್ರೀಯ ಭಾಷೆ, ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ, ಅದಕ್ಕೆ ಸಂಬಂಧಿಸಿ ಯಕ್ಷಗಾನದ ವಿಷಯ. ಹೌದು, ಕೇವಲ ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನ ದಾಖಲಿಸ್ತಾ ಇದ್ದಾರೆ ಸಾಹಿತಿಗಳು. ಇವರೆಲ್ಲ ನಾವು ಯಕ್ಷಗಾನದವ್ರು ಏನ್ ಮಾಡಿದ್ದೇವೆ, ಏನು ಮಾಡಲಿಲ್ಲ ಅಂತ ಕೂಡುದು ಅಂತ ಕಿಕ್ಕೇರಿ ನಾರಾಯಣರು ಅಂತವರು, ನೀವು ಕೆ ಪಿ ಭಟ್ರು ಎಲ್ಲ ಇದ್ರು ಇದರಲ್ಲಿ ಬಹಳ ದೊಡ್ಡ ಸ್ಕಾಲರ್, ದೊಡ್ಡ ವಿದ್ವಾಂಸರು. ಕೆ ಪಿ ಭಟ್ರು ತುಂಬಾ ಒಳ್ಳೆ ಪ್ರಬಂಧಗಳನ್ನು ಓದಿದ್ದಾರೆ. ಹಾಗಾಗಿ ಅದರ ಅಗತ್ಯವನ್ನು ಮನಗಂಡು ಆಕ್ಚುಲಿ ನಾವು ಅಂದರೆ ಕನ್ನಡ ಭಾಷೆಯ ಕ್ಲಾಸಿಕಲ್ ಸ್ಟೇಟಸ್, ಸಾಮರ್ಥ್ಯ, ಯೋಗ್ಯತೆ, ಶಾಸ್ತ್ರೀಯತೆ ಅದನ್ನು ಸ್ಥಾಪಿಸಲಿಕ್ಕೆ ಒಂದು ರೀತಿ ಸುಲಭವಾಗಿ ನಮ್ಮ ಮುಂದೆ ಇರುವ ಉದಾಹರಣೆ ಯಕ್ಷಗಾನ. ಮತ್ತೆ ಇಂಥದ್ದೊಂದು ವ್ಯವಸ್ಥೆ ಬೇರೆ ಯಾವ ಮಾಡಿ ಇಲ್ಲ. ಇಲ್ಲ, ಹೌದೌದು, ಭಾಷಣವು ಉತ್ಕೃಷ್ಟ ಭಾಷಾ ಪ್ರಯೋಗ. ಯಸ್,
ಇಲ್ಲಿ ಬರುವಾಗ ಒಂದು ಕಡೆ ನಾವು ಶಾಸ್ತ್ರೀಯತೆ ಅಂತ ಹೇಳ್ತೇವೆ, ಯಕ್ಷಗಾನದ ಉತ್ಕರ್ಷ, ತುಂಬಾ ಮೇಳಗಳು, ಕಾರ್ಯಕ್ರಮಗಳು ಎಡೆ ಬಿಡದೆ. ಈಗ ನನ್ನ ಬಾಲ್ಯದಲ್ಲೇ ಮೇಳಗಳ ಹೆಸರು ಎಣಿಸಬಹುದಿತ್ತು, ಈಗ ನಾವು ಪಟ್ಟಿ ಮಾಡಿ ಗುಣಿಸಬೇಕು. ಈಗ ಅಲ್ಲದೆ ನೂರಾರು ಹವ್ಯಾಸಗಳಿದ್ದಾರೆ, ಸಾವಿರಾರು ಕಲಾವಿದರಿದ್ದಾರೆ. ಇದು ಒಂದು ಮುಖ ಯಕ್ಷಗಾನದ ಬೆಂಬಲವು ತುಂಬ ದೊಡ್ಡ ಪ್ರಮಾಣದಲ್ಲಿದೆ. ಈಗ ಆಟ ಆಡ್ತಾರೆ ಅಂತಂದರೆ ಬಹುಶಃ ಪ್ರಾಯೋಜಕ ಸಪೋರ್ಟು ಗಳಿಸೋದು ಕಟ್ಟಲ್ಲ, ಪ್ರಾಮಾಣಿಕ ಪ್ರಯತ್ನ ಮಾಡಿ. ಆದರೆ ಇದೇ ಸಂದರ್ಭದಲ್ಲಿ ಈಗ ಕಕ್ಕೆ ಅಂತ ಅನೇಕ ಪರಂಪರೆಗಳು ನಶಿಸಿದವು. ಒಂದು ಗಂಭೀರವಾದ ಆಸಕ್ತಿ ಇಲ್ಲದೆ ರಂಜನಾತ್ಮಕವಾಗಿ ಹೋಗುವಂಥದ್ದು ಸಂಗೀತವೇ ಅತಿಯಾಗಿ ಬೆಳೆಯುವುದು, ನೃತ್ಯವೇ ಅತಿಯಾಗಿ ಬೆಳೆಯುವುದು. ಈ ರೀತಿ ಒಂದು ಕಡೆ ದೊಡ್ಡ ಪ್ರೋತ್ಸಾಹ, ಇನ್ನೊಂದು ಕಡೆ ವಿಚಲನೆ ಕಾಣುತ್ತದೆ. ಇದನ್ನು ನೀವು ಹೇಗೆ ವಿಶ್ಲೇಷಿಸ್ತೀರಿ? ಅದರ ರೀಸನ್ ಮತ್ತು ಮುಂದೆ ಇದು ಹೀಗೆ ಪತನಗೊಳ್ತಾ ಹೋಗ್ತದೆ ಅಂತಲೂ ಕೆಲವರು ಹೇಳ್ತಾರೆ, ನಿಮ್ಗೇನು ಕಾಣ್ತದೆ? ಅದು ಒಂದು ಮುಖದಲ್ಲಿ ಹೀಗೆ ಅನಿಸಿದ್ರು, ಎಲ್ಲೋ ಇನ್ನೊಂದು ಮುಖದಲ್ಲಿ ಇಂಥ ಸಂಸ್ಥೆಗಳು ಮಾಡುವ ಕೆಲಸ ಇಂದಲ್ಲ ನಾಳೆ ಪ್ರಯೋಜನಕ್ಕೆ ಬಂದೇ ಬರ್ತದೆ. ಉದಾಹರಣೆಗೆ ಈ ಹೇಳಿದ್ನಲ್ಲ ನಾನು, ಈ ಹವ್ಯಾಸಿ ಮೇಳಗಳು, ಹೌದು, ಇದನ್ನು ಉಳಿಸ್ಕೊಂಡಿವೆ ಇವತ್ತು. ಉಂಟು, ಅವರು ಯಕ್ಷಗಾನವನ್ನು ನೋಡ್ಬೇಕು ನೀವು, ಎಷ್ಟು ವ್ಯವಸ್ಥಿತವಾಗಿ ಆ ಪೌರಾಣಿಕ ಚೌಕಟ್ಟನ್ನು ಮೀರಿದೇನೆ ವರ್ತಮಾನವನ್ನು ಬಿಂಬಿಸುವ ಸಾಮರ್ಥ್ಯ ವರ್ತಮಾನ ಇದೆ. ಅದೇ ಅವರಲ್ಲಿ ಕ್ವಾಲಿಟಿ ಇಲ್ಲ, ಸಮಸ್ಯೆ ಚೌಕಟ್ಟಿದೆ, ಚೌಕಟ್ಟಿದೆ ವ್ಯವಸಾಯಗಳ ಕ್ವಾಲಿಟಿ ಅದಕ್ಕೆ ಬರಬೇಕು, ಬರ್ತದೆ. ಹೌದು, ಅದಕ್ಕೆ ಸ್ವಲ್ಪ ವ್ಯವಸ್ಥೆ ಮಾಡಬೇಕಾದ ಅಗತ್ಯ ಇದೆ. ಈಗ ಎನ್ ಎಸ್ ಡಿ ಅಂತಹ ಒಂದು ವ್ಯವಸ್ಥೆ ಇಲ್ಲ ನಮ್ಮಲ್ಲಿ, ಇಲ್ಲಿ ಏನಾಗಿದೆ ಅಂದ್ರೆ ಮತ್ತೆ ನಾಲ್ಕು ಪದ್ಯ ಹೇಳುವ ದೊಡ್ಡ ಭಾಗವತ ನಗೆ ಒಂದು ದಿವಸ ಗೆಜ್ಜೆ ಕಟ್ಟದ ಕಲಾವಿದ ಆಗ್ಬಿಡ್ತಾನೆ. ಅವರ ಮುಂದೆ ಪ್ರದರ್ಶನ ಮಾಡ್ತಾನೆ, ದಾಕ್ಷಿಣ್ಯವೋ ಪ್ರೀತಿಯೋ, ಹೌದು, ಮತ್ತೆ ಅವನಿಗೆ ಒಂದು ಸ್ವಾತಂತ್ರ್ಯ ಅನ್ನೋದು ಅತಿ ಆಗ್ಬಿಟ್ಟಿದೆ. ಆ ಅತಿಯಾದ ಸ್ವಾತಂತ್ರ್ಯದಿಂದ ತಾನೇ ಯಕ್ಷಗಾನದ ಸರ್ವಜ್ಞ ಅಂತ ತಿಳ್ಕೊಂಡು ವ್ಯವಹಾರ ಮಾಡ್ತಾ ಇರ್ತಾರೆ. ಎರಡು ಅತಿರೇಕಕ್ಕೆ ಹೋಗ್ಬಾರ್ದು, ಒಂದು ಎಂತದ್ದು ನಿಯಮಾವಳಿ ನಿಯಂತ್ರಣ ಸ್ವಾತಂತ್ರ್ಯ, ಎರಡು ತೊಂದರೆ, ಎರಡು ಕೂಡದು. ಅಂಥದ್ದೊಂದು ವ್ಯವಸ್ಥೆಯ ಅಗತ್ಯ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದು ಒಂದು ಶಾಲೆಯ ಜೊತೆಗೆ ರೂಪುಗೊಳ್ಳುವಂತಹ ಯಕ್ಷಗಾನ ಏನಿದೆ ಅದು ಖಂಡಿತ ಉಳ್ಕೊಳ್ತದೆ. ಇವತ್ತಿಗೂ ಕೆರೆಮನೆ ಶಿವಾನಂದ ಮಾಡುವ ಆಟ ಇದೆಯಲ್ಲ, ಮೊನ್ನೆ ಇಲ್ಲಿ ನಾವು ಮಾಡಿದ್ವಿ ಇದನ್ನ, ಎಂಥದ ಅಲ್ಲದೆ ಅದ್ರದ್ದು ಶಿಸ್ತಿದೆ, ಗಲಾಟೆ ಗೌಜು ಅಸಂಬದ್ಧಗಳು ಯಾವುದೂ ಇಲ್ಲ ಅದರಲ್ಲಿ. ಈ ರೀತಿಯಾದದ್ದು ಬಹುತೇಕ ಒಂದು ಸಿದ್ಧಾಂತವನ್ನ ಮಂಡಿಸ್ತದೆ, ದೀರ್ಘಕಾಲ ಉಳ್ಕೊಳ್ತದೆ, ಅದರಲ್ಲಿ ಮಾತೇ ಇಲ್ಲ. ಅಂದ್ರೆ ನೀವು ಹೇಳುವ ಅತಿಯಾದ ಆಕರ್ಷಣೆ ಜನಪ್ರಿಯತೆ ಇದ್ದದ್ದು ಏನೋ ಉಳಿತದೆ ಅಂತ ಇಲ್ಲ, ಇಲ್ಲ ಭರವಸೆ ಇಲ್ಲ, ಅದು ಏನೋ ಬೇರೆ ಆಗಿ ಹೋಗ್ತದೆ. ಬೇರೆ ಆದದ್ದು ಉದಾಹರಣೆ ನೀವು ನೋಡಿ, ಆ ಕಲೆಯ ಚರ್ಯೆಯೇ ಹೋಗಿ ಹೋಗ್ತದೆ, ಹಾಗಾಗಿ ಹೋಗ್ತದೆ. ಅಂದ್ರೆ ಯಕ್ಷಗಾನ ನಶಿಸ್ಲಿಕ್ಕೆ ಸಾಧ್ಯವೇ ಇಲ್ಲ, ಯಾಕಂದ್ರೆ ಇಂಥದೊಂದು ಪ್ರಯತ್ನಗಳು ಜೊತೆ ಜೊತೆಗೆ ನಡೀತಾ ಇದೆ, ಅದು ಸಾರ್ವಜನಿಕರಿಗೆ ಗೊತ್ತಾಗದೇ ಇರ್ಬೋದು, ಇನ್ನೊಂದು ದಿವಸ ಗೊತ್ತಾಗ್ತದೆ. ಈಗ ನೀವು ನಿಮ್ಮ ಸಂಶೋಧನಾ ಕೇಂದ್ರ ಮತ್ತು ನಿಮ್ಮ ಈವರೆಗಿನ ಪ್ರಯತ್ನದ ಹಿನ್ನೆಲೆ ಇಮಿಡಿಯೇಟ್ ಫ್ಯೂಚರ್ ಅಂದ್ರೆ ಬಹುಶಃ ನೀವು ಈಗ ನಿಮ್ಮ ಸೇವಾವಧಿಯ ಕೊನೆಯ ಹಂತಕ್ಕೆ ಇರಬಹುದು, ಸಾಹಿತ್ಯದಲ್ಲಿ ಮತ್ತು ಯಕ್ಷಗಾನದಲ್ಲಿ ನಿಮ್ಮ ಮುಂದಿನ ಯೋಜನೆ ಏನು? ಸಾಹಿತ್ಯದಲ್ಲಿ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೇನೆ ತುಂಬಾ ಕೆಲಸಗಳಿವೆ. ಈಗ ಶ್ರೇಣಿ ಅವರು ಮಾಡಿದ ಹಾಗೇನೆ ಈ ಶತಮಾನದಲ್ಲಿ ಒಂದೆರಡು ಜನ ಸಿಗ್ತಾರೆ ಒಳ್ಳೆ ಅರ್ಥದಾರಿಗಳು. ಓ, ಶ್ರೇಣಿ ಅಂತವ್ರು ಮತ್ತೊಬ್ಬರು ಸಿಗ್ಬೋದು, ಆದ್ರೆ ಇದ್ದಾರೆ. ಹೌದು, ಇವನ್ನು ನಿಮ್ಮ ಕೆಲವು ಅರ್ಥಗಳನ್ನು ಕೂಡ ದಾಖಲೆ ಮಾಡಬೇಕಾದ ಅಗತ್ಯ ನಾನು ಹೇಳಿದ್ದೆ, ತಮಾಷೆ ಅಲ್ಲ ಅದು, ಹೇಳಿದ್ದೆ ನಾನು ಈ ಥರದ ಕೆಲವು ದಾಖಲೆಗಳನ್ನು ಕೂಡ ಮಾಡಬೇಕು ಅಂತಿದೆ. ಅದಕ್ಕೆ ಬೇಕಾದ ಸ್ಪೆಸಿಫಿಕ್ ಆಗಿ ಬೇರೆ ತಾಳಮದ್ಲೆ ಮಾಡಿಯೇ ಮಾಡುವ, ಅದ್ರಲ್ಲೇನು ಸಮಸ್ಯೆ ಕುರಿತಾಗಿ. ಹೌದು, ಈಗ ಪ್ರಭಾಕರ ಜೋಶಿಯವರನ್ನು ಕೇಂದ್ರವಾಗಿ ಇಟ್ಕೊಂಡು ಪ್ರಸಂಗ ಮಾಡುದು, ನಿಮ್ಮ ವೈವಿಧ್ಯಮಯವಾದದ್ದು, ಅದರ ದಾಖಲಾತಿಯನ್ನು ಮಾಡಬೇಕು ಅಂತ ಇದೆ ನನಗೆ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ಅಂಥದ್ದೊಂದು ಯೋಜನೆಯನ್ನು ಹಮ್ಮಿಕೊಳ್ತೇನೆ ನಾನು ಅನ್ಕೊಂಡು. ಅದು ಸಾಹಿತ್ಯಿಕವಾಗಿಯೂ ಹೌದು, ಯಕ್ಷಗಾನದ ದೃಷ್ಟಿಯಲ್ಲಿ ಹೌದು, ಎಲ್ಲ ಬೇಕಾದ ಕೆಲಸ ಅಂತ ಅಂದ್ಕೊಂಡಿದ್ದೆ. ಪ್ರಾರಂಭದಲ್ಲಿ ಕಥೆ ಕವಿತೆಗಳನ್ನು ಬರೆದವರು, ಪ್ರಬಂಧಗಳನ್ನು ಬರೆದವರು, ನೀವು ಅದನ್ನು ಬಿಟ್ಟು ಬಿಡುವಷ್ಟು ಯಕ್ಷಗಾನ ನಿಮ್ಮನ್ನು ಆವರಿಸಿದೆ. ಹೌದು, ನೀವು ಆ ವಿಭಾಗದಲ್ಲಿ ಮುಖ್ಯವಾಗಿ ವಿಮರ್ಶಾ ಸಂಕಲನ ಸ್ವತಂತ್ರವಾಗಿ ಸಾಹಿತ್ಯ ವಿಮರ್ಶೆಯ ಕಡೆಗೂ ನಿಮ್ಮ ಒಲವಿತ್ತು. ಖಂಡಿತ, ಈಗ ನಿಮ್ಮ ಚಿಟ್ಟಾಣಿ ಪುಸ್ತಕ ಓದ್ನೋಡಿ, ಹೌದು, ನನ್ನ ಭಾಷೆ ಹೇಗಿದೆ ಅಂತ, ಯಕ್ಷಗಾನ ವರ್ಣವೇ ಹೋದ ಭಾಷೆ ನೋಡಿ, ತುಂಬಾ ವಿಭಿನ್ನವಾದ ಆತ್ಮೀಯವಾಗಿ ಆತ್ಮಕಥನದ ಭಾಷೆ, ಅದು ಒಂದು ವಿಮರ್ಶೆ. ನಮ್ಮ ಮೇಷ್ಟ್ರು ಹೇಳಿದ್ರು ನನಗೆ ಕಾದಂಬರಿ ಬರೆಯೋ ಅಂತ, ಹಾಗಂತ ಸಿನಿಮಾ ಸ್ಕ್ರಿಪ್ಟ್ ತುಂಬಾ ಬರ್ಕೊಟ್ಟಿದೆ. ಹೌದು, ಕಂಬಾರ ಜೊತೆಗೆ ಕೆಲವು ಫಿಲ್ಮ್ಗಳನ್ನು ಕೂಡ ಮಾಡಿದ್ದೇನೆ, ಸ್ಕ್ರಿಪ್ಟ್ ಕೂಡ ಬರೆದಿದ್ದೇನೆ. ಅದಕ್ಕಿಂತ ಹೆಚ್ಚಾಗಿ
ಭರತನಾಟ್ಯದವರಿಗೆ ನೃತ್ಯ ರೂಪಗಳನ್ನು ತುಂಬಾ ಬರ್ಕೊಟ್ಟಿದ್ದೇನೆ ನಾನು. ಅದು ತುಂಬಾ ಪ್ರಸಿದ್ಧವೂ ಆಗಿದೆ. ಪ್ರತಿಗಳು ಉಂಟು, ಅದೆಲ್ಲ ಪ್ರತಿ ಇಟ್ಟುಕೊಂಡು ಮಾಡಬೇಕು. ಅದೊಂದು 10 ಸಿಗ್ಬೋದು, ಮಾದರಿ ಆಗ್ಬೋದು. ಮಾದರಿ ಆಗ್ಬಹುದು. ಅದನ್ನ ಇವತ್ತಿಗೆ ಮಾಡ್ತಾ ಇದ್ದೀವಿ. ಎಷ್ಟು ವಸ್ತುಗಳು ಯಾವ್ದು ನೀವು ಅದರಲ್ಲಿ ಆಡಿಸ್ಕೊಳ್ಳೋದು? ಅದರಲ್ಲಿ ನಾರಿ ಪಂಚರತ್ನ ಅಂತ 5 ಜನ ಹೆಂಗಸರ ಸಾಹಸ ಇಂಡಿಯಾದ್ದು. ಆಮೇಲೆ ಶ್ರೀಕೃಷ್ಣ ವಿವಾಹ, ಬಾಕಿ ಎಲ್ಲ ಪುರಾಣಗಳ ಕಥೆಗಳೇ ಇವೆ. ಆಮೇಲೆ ನಮ್ಮ ಶ್ರೀನಿವಾಸ ಕಲ್ಯಾಣ ಇದೆ, ಮೂಕಾಂಬಿಕ ವೈಭವ ಇದೆ. ಆಮೇಲೆ ಮಾನಸ ಚರಿತ್ರೆ ಇದೆ. ಓ, ಮಾನಸ ನಾರಾಯಣ ಈ ತರದ ಕಥೆಗಳನ್ನೇ ಇವೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟ ಕಥೆ ಇದೆ. ಸೊ ಇದನ್ನೆಲ್ಲ ಸೀರಿಯಲ್ ಕೂಡ ಯಕ್ಷಗಾನ ಕಾವ್ಯದ ಅನುಕೂಲಕ್ಕೆ ಬಂದಿದೆ. ಇತ್ತೀಚೆಗೆ ಪ್ರೇತೋದ್ಧಾರ ಭಾಗವತ ಪಾರಮ್ಯ ಅಂತ ಯಕ್ಷಗಾನ. ಅದಕ್ಕಿಂತ ಮುಖ್ಯವಾಗಿ ನನ್ನೊಂದು ಆಫರ್ ಬಂದಿತ್ತು, 15 ನಿಮಿಷಕ್ಕೆ ಒಂದು ಯಕ್ಷಗಾನ ಮಾಡ್ಕೊಡ್ಬೇಕು. ಥೀಮ್ ಏನು ಅಂದ್ರೆ ಕ್ಲೀನ್ ಇಂಡಿಯಾ ಅಂಡ್ ಹೆಲ್ದಿ ಇಂಡಿಯಾ. ಈ ತರದ್ದು ನವೋದಯ ಶಿವಮೊಗ, ಆ ಮಕ್ಕಳನ್ನ ಇಲ್ಲಿ ತಂದಿಟ್ಕೊಂಡು ನಾನೊಂದು ಯಕ್ಷಗಾನ ಬರ್ದೆ. ಓ, 15 ನಿಮಿಷ, ಅದು 1/2 ಗಂಟೆಗೆ ನಾನು ಸೀಮಂತ ಕೊಡಿಸ್ತಾ. ಅಂದ್ರೆ ಆಧುನಿಕ ಸಂದರ್ಭದಲ್ಲಿ ಪಂಚಭೂತಗಳಿಗಾದ ಸಮಸ್ಯೆಗಳು ಏನು, ಅದು ಕೈಲಾಸದಲ್ಲಿ ಚರ್ಚೆ ನಡೆದು ಆ ಒಬ್ಬ ಅಂಧಕಾಸುರನ ಎಂಬ ರಾಕ್ಷಸ ಈ ಪಂಚಭೂತಗಳನ್ನೇ ಕಂಟ್ರೋಲ್ ಮಾಡ್ತೇನೆ ನಾನು ನುಂಗ್ತೇನೆ ಅಂತ ಕಲ್ಪನೆ ಉಂಟು. ಈ ಅಂಧಕಾಸುರ ಶಿವನ ಜೊತೆಗೆ ಯುದ್ಧ ಮಾಡಿ ಅವ ಸಾಯುವುದು. ಆಮೇಲೆ ಶಿವ ಆ ಪಂಚಭೂತಗಳಿಗೆ ವಿಶೇಷ ಶಕ್ತಿ ಕೊಟ್ಟು ಮರ ವೃಕ್ಷಗಳನ್ನೆಲ್ಲ ಕೊಟ್ಟು ಕಳಿಸುದು ಇತ್ಯಾದಿ ಕಥೆಯನ್ನು ಎಂಡ್ ಆಗ್ತದೆ. ಅದು ಅದು ಡೆಲ್ಲಿ, ಹೈದರಾಬಾದ್, ಶಿವಮೊಗ್ಗ ತುಂಬ ಕಡೆಗೆ ಪ್ರದರ್ಶನ ಆಗಿದೆ. ಅದೊಂದು ಈ ತರ ಅಲ್ಲಲ್ಲಿ ಯಕ್ಷಗಾನವನ್ನು ಬೇರೆ ಒಂದು ಉದ್ದೇಶದ ಮಾಧ್ಯಮ ಬಳಸಿ ಮುಟ್ಟಿಸಲಿಕ್ಕೆ ಅನುಕೂಲ. ವೇಷಗಳೆಲ್ಲ ಇದೇ ಇದ್ದೇ ಇರ್ತವೆ. ನೃತ್ಯವೂ ಹೀಗೇನೆ, ಪದ್ಯಗಳು ಹೀಗೇನೆ. ಸೊಗಸಾಗಿ ಸ್ವಲ್ಪ ಹಿಗ್ಗಿಸಲಿಕ್ಕೆ ಕುಗ್ಗಿಸಲಿಕ್ಕೆ ಬರ್ತದೆ. ಎಷ್ಟು ಪಾತ್ರಗಳಿದೆ? 11-20 ಪಾತ್ರ ಇದೆ. 20 ಪಾತ್ರ ಇದೆ. ಮತ್ತೆ ಅದರಲ್ಲಿ ಅಂಧಕಾಸವನ್ನು ನಾನೇ ಮಾಡ್ತೇನೆ. ಬಣ್ಣದ ವೇಷ ನಮ್ಮ ಮಕ್ಕಳು ಕೂಡ ಮಾಡ್ತಾರೆ. ಕಾಲೇಜವರಿಗೂ ನಾನು ಟ್ರೈನಿಂಗ್ ಕೊಟ್ಟಿದ್ದೆಲ್ಲ. ಜೊತೆಗೆ ಇನ್ನೊಂದೇನಂದ್ರೆ ಯಕ್ಷಗಾನದಲ್ಲಿ ಮಾಡಬಹುದಾದ ಕೆಲಸಗಳು ತುಂಬಾ ಇವೆ. ರಿಸರ್ಚ್ ಕೂಡ ಅಷ್ಟೇನೆ ಇದೆ. ಹೌದು, ಆದ್ರೆ ಗಂಭೀರವಾಗಿ ಅಧ್ಯಯನ ಮಾಡೋದು ಸಿಕ್ಕುವುದಿಲ್ಲ. ಅಧ್ಯಯನಕಾರರಿಗೆ ಒಬ್ಬರಿಗೆ ಹೇಳಿದೆ, ಅವರು ಆಸಕ್ತಿ ತೋರಿಸಿಲ್ಲ. ಅವರ ಸ್ವಾತಂತ್ರ್ಯ ನಾಕಾರ ಟಾಪಿಕ್ಗಳು ಈವರೆಗೆ ಎಲ್ಲ ಮುಗೀತು ಅಂತ ಹಾಗೆ ಇಲ್ಲ ಅಂತ ಹೇಳಿದ್ದೇನೆ. ಈಗ ಶ್ರೇಣಿ ಭಾರತವನ್ನು ಅಲ್ಲಿ ಉದ್ದೇಶಿಸಿ ಹೇಳಿದೆ ನೋಡಿ, ಈ ತನಕ ಮಾಡ್ಬೋದು ಬೇರೆ ರೀತಿ ತೋರಿಸಿದೆ. ಮತ್ತೆ ಅದು ಅಧ್ಯಯನಕಾರಿ ಸ್ವಲ್ಪ ವಿಚಿತ್ರವನ್ನಿಸಿದ, ಹೀಗೆ ಮಾಡ್ಲಿಕ್ಕೆ ಬರ್ತದೆ ಅಂದ್ರೆ ಯಾರಾದರೂ ಒಬ್ರು ಚಾಲನೆ ಕೊಡುವ ಅಗತ್ಯ ಇದೆ. ನಾನು ಉಮಾಕಾಂತನಿಗೂ ಹೇಳಿದೆ, ನಮ್ಮ ಉಮಾಕಾಂತ ಪಟ್ಟಿದ್ದಲ್ಲ. ಹೌದೌದು, ಅವರಿಗೆ ನ್ಯಾಯಶಾಸ್ತ್ರನೂ ಓದ್ದವರು. ಹೌದು, ನಾನು ನಿಮಗೆ ಶಿಷ್ಯನಾದ್ರು ಕೊಡು ಮರೆಯ. ನಾನು ಅದು ನ್ಯಾಯದ ದೃಷ್ಟಿಯಿಂದ ಮಾಡ್ಬೋದು, ನೋಡ್ಬೋದು. ವಿಭಿನ್ನ ದೃಷ್ಟಿಯಿಂದ ಮಾಡಬಹುದಾದ ಕೆಲಸಗಳಿವೆ ತುಂಬಾ. ಇದು ಅಂತಾರ, ಮತ್ತೆ ಉತ್ತರ ಕನ್ನಡದಲ್ಲಿ ತುಂಬಾ ಕೆಲಸಗಳು ಮಾಡಬಹುದು. ದಾಖಲಾತಿಗಳನ್ನು ಮಾಡಬೇಕಾದ ಅಗತ್ಯ. ಮತ್ತು ಈಗ ವಾತಾವರಣ ಒಂದು ರೀತಿಯಿಂದ ಟೆಕ್ನಾಲಜಿಯು ಅನುಕೂಲ ಇದೆ. ಹಾಗಾಗಿ ಮತ್ತೆ ಜನ ಅದನ್ನ ಪ್ರೋತ್ಸಾಹಿಸುವಂತವ್ರು ಇದೆ. ಈ ಟೊರೆಂಟೋ ಅಂತವ್ರು ಇಂಥವರೆಲ್ಲ ಇದ್ದಾರಲ್ಲ ನಮ್ಮ ಸ್ನೇಹಿತರು, ಯಕ್ಷಮಿತ್ರ ಅಂತ ಮಾಡಿಕೊಂಡಿದ್ದಾರೆ. ಅಂದ್ರೆ ನೀವು ಆಶಾವಾದಿ ಆಗಿದೆ. ಖಂಡಿತ ಆಶಾವಾದಿ ಆಗಿದ್ದೇನೆ. ಮತ್ತು ನಿಮ್ಮ ಸಂಸ್ಥೆಗೆ ತಕ್ಕಮಟ್ಟಿಗೆ ನಿರೀಕ್ಷಿತ ಪ್ರೋತ್ಸಾಹವು ನಿಮ್ಮ ಕೆಲಸಗಳನ್ನು ಮಾಡೋ ಬಂದಿದೆ. ಹಾ, ಸರ್ಕಾರದಿಂದ ನಿರೀಕ್ಷಿಸಿದಷ್ಟು ಬರದೇ ಇದ್ರು ಸ್ನೇಹಿತರಿಂದ ಬಂದಿದೆ. ಅದು ಧೈರ್ಯ ನಮಗೆ. ಮತ್ತೆ ನೀವು ಅದನ್ನು ನಿರೀಕ್ಷೆ ಇಡದೆ ನೀವು ಮಾಡ್ತೇವೆ ನಾವು. ಯಾಕಂದ್ರೆ ಮೊನ್ನೆ 7 ದಿವಸದ ಕಾರ್ಯಕ್ರಮ ಮಾಡಿದ್ದೇವೆ ನಾವು. ಶ್ರೇಣಿ ಸಂಸ್ಮರಣೆಯಾಗಿ ಮಾಡಿದ್ದೇವೆ. ಹರಿಕಥೆ, ಯಕ್ಷಗಾನ, ಅವರಿಗೆ ಪ್ರಿಯವಾದದ್ದು ಎಲ್ಲದನ್ನು ಮಾಡಿದ್ದೇವೆ. ಹಾಗೆ ಆ ಅರ್ಥದಲ್ಲಿ ಅದಕ್ಕೆ ರೆಸ್ಪಾನ್ಸ್ ಚೆನ್ನಾಗಾಯ್ತು, ಕಾರ್ಯಕ್ರಮವೂ ಚೆನ್ನಾಗಾಯ್ತು. ಹಾಗಾಗಿ ಇದೆಲ್ಲ ಒಂದು ತರದ ನಮ್ಮ ಬೆನ್ ತಟ್ಟುವ ಕ್ರಿಯೆ ಅಂತ ಅನ್ಸ್ಕೊಂಡಿದ್ದೀವಿ ನಾವು. ನಡೀತದೆ ಜೈಲಿಂದ ಒಂದು ಯಕ್ಷಗಾನವನ್ನು ಮನಸ್ಸಿಗೆ ಅಂಟಿಸಿಕೊಂಡು, ಮತ್ತೆ ಯಾರು ಆಗುವಲ್ಲದೆ ಯಾರ ಮುಲಾಜಿಲ್ಲದ ಬೇರೆ ರೀತಿಯಲ್ಲಿ ಮಾಡ್ಕೊಂಡು ಬಂದ ನಿಮ್ಮ ಭವಿಷ್ಯದ ಯೋಜನೆಗಳು ಫಲಪ್ರದವಾಗಿ ಅಕಾಡೆಮಿಕಲಿ ಮತ್ತು ರಂಜನಾತ್ಮಕವಾಗಿ ಜನರಿಗೆ ಪ್ರಯೋಜನಕಾರಿಯಾಗಲಿ ಅಂತ ಶುಭ ಹಾರೈಸ್ತೇನೆ.